ಇನ್ನು ಕಳೆದ ತಿಂಗಳಷ್ಟೇ ಅಬ್ಬರಿಸಿ ಬೊಬ್ಬಿರಿದಿದ್ದ ಬುಲ್ಡೋಸರ್ ರಾಜಕಾಲುವೆ ಒತ್ತುವರಿ ತೆರವು ಮಾಡೋದಕ್ಕೆ ಅಂತ ಅದಾದ ನಂತರ ಸೈಲೆಂಟ್ ಆಗಿಬಿಟ್ಟಿತ್ತು ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಮತ್ತು ಪ್ರಭಾವಿಗಳು ಕೋರ್ಟಿಂದ ಸ್ಟೇ ತಂದರು ಇನ್ನು ಕೆಲವ್ರನ್ನ ಟಚ್ ಮಾಡೋಕ್ಕಾಗಲಿಲ್ಲ ಸೊ ಇದೆಲ್ಲವನ್ನು ನೋಡಿ ಹೈಕೋರ್ಟ್ ಸರ್ಕಾರಕ್ಕೆ ಚಾಟಿ ಬೀಸ್ತು ಇದರಿಂದ ಎಚ್ಚೆತ್ಕೊಂಡಿರ್ತಕ್ಕಂಥ ಕಂದಾಯ ಇಲಾಖೆ ಮತ್ತು ಬಿ ಬಿ ಎಂ ಪಿ ಈಗ ದಸರಾ ಮುಗಿದ ತಕ್ಷಣ ಮತ್ತೆ ಬುಲ್ಡೋಸರ್ ಆರ್ಭಟವನ್ನು ಶುರು ಮಾಡ್ತೀವಿ ಅದು ದೊಡ್ಡವರಿಂದನೇ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಎಲ್ಲೆಲ್ಲಿ ಒತ್ತುವರಿ ತೆರವಾಗುತ್ತೆ ದೊಡ್ಡವರು ಕೂಡ ದೊಡ್ಡವರ ಬಿಲ್ಡಿಂಗ್ಗಳು ಗಳು ಕೂಡ ಹೋಗುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ನೋಡಿ ಬೆಂಗಳೂರಲ್ಲಿ ಮತ್ತೆ ಬುಲ್ಡೋಜರ್ ಸೌಂಡ್ ದಸರಾ ನಂತರ ದೊಡ್ಡವರಿಗೆ ಕದಿದ್ಯಾ ಶಾಕ್ ಕಳೆದ ತಿಂಗಳಷ್ಟೇ ರಾಜಧಾನಿಯಲ್ಲಿ ಘರ್ಜಿಸಿದ್ದ ಬುಲ್ಡೋಜರ್ ಇದ್ದಕ್ಕಿದ್ದಂತೆ ಸದ್ದಿಲ್ಲದೆ ನಿಲ್ಲಿಸಿತ್ತು ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀವಿ ಅಂತ ಕೇವಲ ಬಡವರ ಮೇಲಷ್ಟೇ ಪ್ರಹಾರ ಮಾಡಲಾಗಿತ್ತು ಆದ್ರೀಗ ಹೈಕೋರ್ಟ್ ತರಾಟೆ ಬಳಿಕ ಬುಲ್ಡೋಜರ್ ಸದ್ದು ಮಾಡಿಸಲು ಬಿಬಿಎಂಪಿ ಪ್ಲಾನ್ ಮಾಡಿಕೊಂಡಿದೆ ದಸರಾ ಹಬ್ಬದ ಬಳಿಕ ಮತ್ತೆ ಆಪರೇಷನ್ ಬುಲ್ಡೋಜರ್ ಶುರುವಾಗಲಿದೆಯಂತೆ ಈ ಬಾರಿ ಎಷ್ಟೇ ದೊಡ್ಡವರಿದ್ರೂ ಮುಲಾಜಿಲ್ಲದೆ ಕ್ರಮ ಅಂತ ಸರ್ಕಾರ ಕೂಡ ಹೇಳಿದೆ ಎಲ್ಲೆಲ್ಲಿ ರಾಜಕಾಲುವೆಗಳ ಒತ್ತುವರಿ ಆಗಿದೆ ಅದರ ಸರ್ವೆ ಮಾಡಿ ಇಮಿಡಿಯೇಟ್ ಆಗಿ ಇಂಜಿನಿಯರ್ಸ್ಗೆ ಅದರ ಮಾಹಿತಿಯನ್ನು ಕೊಡಬೇಕು ಅದರ ಆಧಾರದ ಪ್ರಕಾರ ಯಾರೇ ದೊಡ್ಡವರು ಇರಲಿ ಚಿಕ್ಕವರು ಇರಲಿ ಯಾರೇ ಇದ್ರು ಕೂಡ ಡೆಮಾಲಿಷನ್ ಮಾಡುವಂಥದ್ದಕ್ಕೆ ಕ್ರಮ ತೆಗೆದುಕೊಡ್ಬೇಕು ಈಗಾಗಲೇ ಒಂದು ಸುತ್ತಿನ ಡೆಮಾಲಿಷನ್ ಆಗಿದೆ ಈ ವಿಜಯದಶಮಿ ಕರ್ನಾಟಕದಲ್ಲಿ ಇನ್ನೂ ದಸರಾ ಮುಗಿಯುತ್ತಿದ್ದಂತೆ ಬಿಬಿಎಂಪಿ ಆಪರೇಷನ್ ಬುಲ್ಡೋಜರ್ಗೆ ಕೈ ಹಾಕಲಿದೆ ಈಗಾಗಲೇ ಬ್ಲೂ ಪ್ರಿಂಟ್ ರೆಡಿಯಾಗಿದ್ದು ಎಲ್ಲೆಲ್ಲಿ ಬುಲ್ಡೋಜರ್ ಸದ್ದು ಮಾಡಲಿದೆ ಅನ್ನೋದನ್ನ ನೋಡೋಣ ಬಾಗ್ಮನೆ ಟೆಕ್ ಪಾರ್ಕ್ ಮಹದೇವಪುರ ಎಪ್ಸಿಲಾನ್ ವಿಲ್ಲಾ ಮಹದೇವಪುರ ರೈನ್ಬೋ ಲೇಔಟ್ ಸರ್ಜಾಪುರ ರಸ್ತೆ ಈಕೋ ಸ್ಪೇಸ್ ಮಾರತ್ಹಳ್ಳಿ ಪುರವಂಕರ ವಿಲ್ಲಾ ಮಾರತ್ಹಳ್ಳಿ ನಲ್ಪಾಡ್ ಅಕಾಡೆಮಿ ಚಲಘಟ್ಟ ವಸತಿಯಲ್ಲಿ ಯಾರಿದ್ರು ಅವರು ಸುಮಾರು ಜನ ಸ್ಟೇ ತಂದಿದ್ರು ಒನ್ ನಾಟ್ ಫೋರ್ ನೋಟಿಸ್ಗೂ ಸ್ಟೇ ತಂದಿದ್ರು ಆಮೇಲೆ ವೀಕ್ಷಣಾಡೂ ಸ್ಟೇ ತಂದಿದ್ರು ಅಂತ ಪ್ರಕರಣಗಳಲ್ಲಿ ನಿನ್ನೆ ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಈ ಥರ ಪ್ರಕರಣಗಳಲ್ಲಿ ಮತ್ತೊಮ್ಮೆ ಯಾರು ನಮ್ಮ ಸರ್ವೇಯರ್ ಇರ್ತಾರೆ ಸರ್ವೇಯರ್ ಜೊತೆ ಜಾಯಿಂಟ್ ಆಗಿ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿ ಅವರು ಅವತ್ತಿನ ದಿವಸ ಸರ್ವೇ ಮಾಡೋದು ಸರ್ ಅವ್ರಿಗೆ ಡೇಟ್ ನೋಟಿಫೈ ಮಾಡ್ಬಿಟ್ಟು ಅವ್ರು ಎದುರುಗಡೆ ಸರ್ವೇ ಮಾಡಿಬಿಟ್ಟು ಮಾರ್ಕ್ ಮಾಡಿಬಿಟ್ಟು ಒತ್ತುವರಿಯಾದಲ್ಲಿ ಪ್ರಕರಣ ಅದನ್ನು ಒತ್ತುವರಿ ತೆರವುಗೊಳಿಸಬೇಕು ಅಂತ ಅಂತೇಳ್ಬಿಟ್ಟು ಆ ಪ್ರಕರಣವನ್ನು ಮುಕ್ತಾಯ ಮಾಡಿದ್ದಾರೆ ಅಂದರೆ ಡಿಸ್ಪೋಸ್ ಮಾಡಿದ್ದಾರೆ ಬಿ ಬಿ ಎಂಪಿಯ ಎಂಟು ವಲಯಗಳಲ್ಲೂ ಮತ್ತೆ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಆದರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯಗತವಾಗುತ್ತೆ ಅನ್ನೋದನ್ನು ನೋಡಬೇಕಿದೆ ಪಬ್ಲಿಕ್ ಟಿವಿ ಬೆಂಗಳೂರು